ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಸ್ಟೋರಿ ಕಣ್ರಿ. ಇಂಧನ ಸಚಿವರು ನೋಡಲೇಬೇಕಾದ ವಯೋವೃದ್ಧೆಯ ಕರುಣಾಜನಕ ಸ್ಟೋರಿ ಇದು. ಸ್ವಾತಂತ್ರ್ಯ ಬಂದಾಗಿನಿಂದ ಈ ಅಜ್ಜಿ ಕತ್ತಲಲ್ಲೇ ಕಾಲ ಕಳೀತಾ ಇದ್ದಾಳೆ. ಈ ಸ್ಟೋರಿಯ ದೃಶ್ಯ ನೋಡಿದ್ರೆ ಎಂಥವರಿಗೂ ಕಣ್ಣೀರು ಬರುತ್ತೆ. ಚಿಮಣಿ ಬೆಳಕಿನಲ್ಲಿ ನಿತ್ಯದ ಜೀವನ, ಕಗ್ಗತ್ತಲಲ್ಲೇ ಕಾಲ ಕಳೆಯುತ್ತಿರುವ ಅಜ್ಜಿ. ಇಂದು ನಾಳೆಯೋ ಬೀಳುವ ಸ್ಥಿತಿಯಲ್ಲಿರುವ ಪುಟ್ಟದಾದ ಶೆಡ್ ಮನೆ, ವಿದ್ಯುತ್ ಸಂಪರ್ಕ ಇಲ್ಲ, ಮೊರುಕಲು ಮನೆಯಲ್ಲೇ ಅಜ್ಜಿ, ಮಗಳು, ಇಬ್ಬರು ಮೊಮ್ಮಕ್ಕಳ ವಾಸ. ತನ್ನ ಸ್ಥಿತಿಯನ್ನ ನೆನೆದು ಕಣ್ಣೀರು ಹಾಕುತ್ತಿರುವ ಅಜ್ಜಿ. ಈ ಕರುಣಾಜನಕ ದೃಶ್ಯ ಕಂಡುಬಂದಿದ್ದು ಬೀದರ್ ನಗರದ ಮೈಲೂರು ಬಡಾವಣೆಯಲ್ಲಿ. 90 ವರ್ಷದ ಈ ಅಜ್ಜಿ ಸ್ವಾತಂತ್ರ್ಯ ಬಂದಾಗಿನಿಂದ ತಮ್ಮ ಮನೆಗೆ ಬೆಳಕಿನ ಸಂಪರ್ಕವಿಲ್ಲ ಅಂತಿದ್ದಾರೆ. ನಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ನೀಡಿ ಸ್ವಾಮಿ ಅಂತ ಕೈಮುಗಿದು ಅಜ್ಜಿ ಗೋಳಾಡೋ ದೃಶ್ಯ ಮನಕಲಕುವಂತಿದೆ. ಕರೆಂಟ್ ಇಲ್ಲ, ಏನಿಲ್ಲ, ಯಾರ ಕಾಲ್ ಕೈ ಬಿದ್ದರು ಯಾರು ಬಿ ಮಾಡಿಲ್ಲ. ಭಾಗ್ಯ ಜ್ಯೋತಿ ಮಾಡ್ರಿ ಮಾಡ್ರಿ ಅಂತ ಕಾಲ್ ಕೈ ಬಿದ್ದ, ಎಲ್ಲ ಮಾಡ್ದ, ಎಲ್ಲ ಬಿದ್ದು ಹೋಗ್ಯದ, ಯಾರು ಬಿ ಕಾಣಲ್ ಹೊಂಟಾರ. ಆಗ್ಬೇಕು ಸಾಬ್ರಿ, ನಮ್ಗೆ ದೇವ್ರ ಪುಣ್ಯದಿಂದ ಶಿವ ಏನ್ ಮಾಡ್ತಾನೋ ಏನೋ. ಅಜ್ಜಿ ಹಾಗೂ ಮಗಳು ಹಲವಾರು ಬಾರಿ ಸೌಲಭ್ಯಕ್ಕಾಗಿ ಕಚೇರಿಗೆ ಅಲೆದಾಡಿದ್ದಾರೆ. ಬೀದರ್ ಉತ್ತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಮನೆ ಇದ್ದು ಶಾಸಕ ರಹೀಂ ಖಾನ್ ಗಮನಿಸಿಲ್ಲ. ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಬರೀ ಬಡಾಯಿ ಕೊಚ್ಚಿಕೊಳ್ತಾರೆ, ಬಿಟ್ರೆ ಯಾರಿಗೂ ಜನರ ಕಾಳಜಿ ಇಲ್ಲ ಅಂತ ಜನ ಕಿಡಿಕಾರ್ತಾರೆ. ಈ ಸಮಾಜ ತಲೆ ತಗ್ಗಿಸುವಂತ ಒಂದು ದೃಶ್ಯ ಇದೆ ಇಲ್ಲಿ. ಮಾನವೀಯತೆ ದೃಷ್ಟಿಯಿಂದಾದರೂ ಯಾರಾದರೂ ಒಂದು ಅಧಿಕಾರಿಗಳು ಬಂದು ಇವ್ರಿಗೆ ಏನಾದರೂ ಸಹಾಯ ಮಾಡಿ ಮನೆಗೇನೆ ಕೊಟ್ಟು ಏನಾದರೂ ಎಲೆಕ್ಟ್ರಿಸಿಟಿ ಅದು ಏನಾದರೂ ಕೊಟ್ಟರೆ, ಇವ್ರು ಪೆನ್ಷನ್ ಇಲ್ಲ ಅದು ಕೂಡ ಇಲ್ಲ, ಏನೂ ಇಲ್ಲ, ಅದು ಹೆಂಗಾದ್ರೂ ಮಾಡೋರು ಬದುಕ್ಬೋದು. ಅಲ್ಲಿ ನೈಟ್ ಟೈಮ್ ಏನೇ ಹುಳ ಅದು ಏನಾದರೂ ಬಂದರೆ ಪಾಪ ಏನು ಹೇಳೋಕ್ಕಾಗಲ್ಲ, ಆ ಥರ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಪಿಂಚಣಿ ಸೌಲಭ್ಯ ಕೂಡ ಇಲ್ಲ. ಮಗಳು ಹೋಟೆಲ್ನಲ್ಲಿ ಕೆಲಸ ಮಾಡಿ ಸಿಗೋ ಬಿಡಿಗಾಸಿನಿಂದ ಜೀವನ ದೂಡ್ತಿದ್ದಾರೆ. ಕಾಲ ಇಷ್ಟು ಮುಂದುವರೆದ್ರೂ ಅಜ್ಜಿಗೆ ಕನಿಷ್ಠ ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ ಅಂದ್ರೆ ನಾಚಿಕೆಗೇಡಿನ ಸಂಗತಿ. ಕ್ಯಾಮರಾಮನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.